हेलो फ्रेंड्स, वेलकम टू स्माइल टॉक पैरामेडिकल चैनल। फ्रेंड्स, पीयूसी ವಿದ್ಯಾರ್ಥಿಗಳು ಒಂದು ಫುಲ್ ಕನ್ಫ್ಯೂಷನ್ ಅಂತಂದ್ರೆ ನೀವು ಹುಡುಕ್ತಾನೆ ಇದ್ದೀರಾ ಮತ್ತೆ ಎಲ್ಲ ವೆಬ್ಸೈಟ್ಗಳಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದೀರಾ ರಿಸಲ್ಟ್ ಯಾವಾಗ ಬರಬಹುದು ಅಪ್ರಾಕ್ಸಿಮೇಟ್ ಎಲ್ಲ ನೀವು ನೋಡ್ತಾ ಇದ್ದೀರಿ। ಬಟ್ ಸೋ ಇಲ್ಲಿ 9 ನ್ಯೂಸ್ ಅವರ ಪ್ರಕಾರ ಹೇಳೋದಾದ್ರೆ ಈ ಒಂದು ಪ್ರೆಡಿಕ್ಟಿವ್ ಡೇಟ್ ಅಂತ ಹೇಳಬಹುದು। ಸೋ ಅವರ ಪ್ರಕಾರ ಜೂನ್ 20 ಕ್ಕೆ ಪಿಯುಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಇಂಟಿಟಿವ್ ಡೇಟ್ ಅನ್ನು ಹೇಳ್ತಾ ಇದ್ದಾರೆ। ಮತ್ತೆ ಜೋಶ್ ಜಾಗರಣ ಜೋಶ್ ಮತ್ತು ನ್ಯೂಸ್ ಪೇಪರ್ ಅಂದ್ರೆ ಒಂದು ನ್ಯೂಸ್ ಪೇಪರ್ ಅದ ಹೇಳೋದಾದರೆ ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ ಥರ್ಡ್ ವೀಕ್ ಆಫ್ ದಿಸ್ ಮಂತ್ ಅಂತ ಹೇಳ್ತಾ ಇದ್ದಾರೆ। ಅಂದರೆ ಈ ಮಂತ್ ಮೂರನೇ ವೀಕಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ। ಮತ್ತು ಇವ್ರ ಪ್ರಕಾರ ಹೇಳೋದಾದರೆ ಟೈಮ್ಸ್ನವ್ರ ಪ್ರಕಾರ ಹೇಳೋದಾದರೆ 20ನೇ ತಾರೀಕಿಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ। ಬಟ್ ಯಾವುದಕ್ಕೂ ನಾವು ಇದು ಎಲ್ಲ ಇಂಟೆಂಟಿವ್ ಡೇಟ್ಗಳಷ್ಟೇ, ಓಕೆ, ಕನ್ಫರ್ಮೇಷನ್ ಅಂತ ಡೇಟನ್ನು ಕೊಟ್ಟಿಲ್ಲ, ಓಕೆ। ಬಟ್ ಆಫಿಷಿಯಲಿ ಕನ್ಫರ್ಮೇಷನ್ ಡೇಟ್ ಥರ್ಡ್ ವೀಕ್ ಅಂತ ಹೇಳಿದ್ದಾರೆ। ಬಟ್ ಅರೌಂಡ್ 20 ತಾರೀಕು ಮೇಲೆ ರಿಸಲ್ಟ್ ಡೆಫಿನೆಟಾಗಿ ಅನೌನ್ಸ್ಮೆಂಟ್ ಆಗುತ್ತೆ। ಸೊ ಆಫ್ಟರ್ ದ್ಯಾಟ್ ನಿಮಗೆ ರಿಸಲ್ಟ್ ಬಂದ ಮೇಲೆ ಈ ಒಂದು ಡೌಟ್ಸ್ ಏನಂತಂದರೆ ನನಗೆ ಕಾಮೆಂಟ್ಸ್ ಕೂಡ ಹಾಕಿದ್ರು, ನಾವು BSC ಮಾಡಬೇಕಂತ ಮಾಡಿದ್ದೀವಿ, ಸೊ ಅದರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡಿ ಅಂತ ಕೇಳ್ತಾ ಇದ್ರು। ಸೊ ಇಲ್ಲಿ BSC ನೀವು ಮಾಡೋದಾದರೆ, BSC ಇನ್ ಕೇಸ್ ಆಫ್ ಮಾಡೋದಾದರೆ ಯಾವ ರೀತಿ ಕಾಂಬಿನೇಷನ್ ಇದಾವೆ ಇಲ್ಲಿ? ಸಾಮಾನ್ಯವಾಗಿ ಭಾಳಷ್ಟು ಅಂದರೆ ಜನ್ರಲ್ ಆಗಿ ಎಲ್ಲರೂ ಮಾಡೋದು ಯಾವುದಂತಂದರೆ BSC ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ, BSC ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್, BSC ಕೆಮಿಸ್ಟ್ರಿ ಜುವಾಲಜಿ ಮತ್ತು ಬಯೋಟೆಕ್ನಾಲಜಿ, ಓಕೆ, ಆಮೇಲೆ BSC CBZ। ಸೊ ಈ ಥರ ಒಂದು ಕಾಂಬಿನೇಷನ್ ಇರುವಂಥ ಕೋರ್ಸ್ಗಳನ್ನು BSC ಒಳಗಡೆ ಭಾಳಷ್ಟು ವಿದ್ಯಾರ್ಥಿಗಳು ಮಾಡ್ತಾರೆ, ಇವೇ ಜಾಸ್ತಿ ಇರೋದು, ಓಕೆ। ಅದನ್ನು ಬಿಟ್ಟರೆ BSC ಕಂಪ್ಯೂಟರ್ ಸೈನ್ಸ್ ಕೂಡ ಮಾಡ್ಕೊತಾರೆ। ಸೊ ಕಂಪ್ಯೂಟರ್ ಸೈನ್ಸ್ ಇವನ್ನೆಲ್ಲನೂ ಇವ್ರು ಕಾಮನ್ ಡಿಗ್ರಿ ಇದು, ಇದು ಯಾವುದೂ ಕೂಡ ಯಾವುದಂತಂದರೆ ಪ್ರೊಫೆಷನ್ ಕೋರ್ಸ್ ಅಲ್ಲ, ಓಕೆ, ಇದು ಡಿಗ್ರಿ ಆಗುತ್ತೆ। ಸೊ ಈ ಡಿಗ್ರಿಯಲ್ಲಿ ನೀವೇನು ಮಾಡ್ತೀರಿ ಅಂತಂದರೆ, ಸೊ ಬೇಸಿಕ್ ನೀವು PUC ಏನು ಸಬ್ಜೆಕ್ಟ್ಗಳನ್ನು ಓದಿರ್ತಿರಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಅದೇ ಕಂಟಿನ್ಯೂಷನ್ ಆಗುತ್ತೆ, ಸ್ವಲ್ಪ ಜಾಸ್ತಿ ಸಿಲೆಬಸ್ ಹ್ಯಾವಿ ಆಗುತ್ತೆ, ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇರುತ್ತೆ, ಜಾಸ್ತಿ ಇದರಲ್ಲಿ ನೀವು ಓದ್ತಾ ಹೋಗ್ತೀರಾ, ಓಕೆ। ಸೊ ಜೊತೆಗೆ ಇದು ಒಂದು ಸ್ಟಡಿ ಮಾಡೋದ್ರ ಜೊತೆಗೆ ಈ ಒಂದು ಸ್ಟಡಿ ಕಂಪ್ಲೀಟ್ ಆದಮೇಲೆ ನಿಮಗೆ ನೀವು ಮುಂದೆ ಜಾಬ್ಗೆ ಯಾವ ರೀತಿಯಾಗಿರುತ್ತೆ ಅಂದರೆ ಕಾಮನ್ ಆಗಿ BSC ಮಾಡಿಬಿಡ್ತಾರೆ ಗೊತ್ತಿಲ್ಲದೇನೆ, ಬಟ್ ಇದು ಪ್ರೊಫೆಷನಲ್ ಕೋರ್ಸ್ ಇಲ್ಲದೇ ಇರೋದರಿಂದ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಅವರುಗಳಿಗೆ ಒಂದು ಎಲ್ಲಿ ಅಂತಂದರೆ ಸೂಪರ್ವೈಸರ್ ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಸೂಪರ್ವೈಸರ್ ಆಗಿ ಹೋಗ್ತಾರೆ ಅಥವಾ ಒಂದು ಯಾವುದೋ ಒಂದು ಆಫೀಸ್ ಒಳಗಡೆ ಕಂಪ್ಯೂಟರ್ ಆಪ್ರೇಟರ್ ಆಗಿ ಕೆಲಸಕ್ಕೆ ಹೋಗ್ಬಿಡ್ತಾರೆ, ನಾರ್ಮಲ್ ಡಿಗ್ರಿ ಆಗಿ ಅದು ಕನ್ಸಿಡರ್ ಆಗುತ್ತೆ। ಇನ್ ಕೇಸ್ ಆಫ್ ನೀವೇನಾದರೂ ಕಾಂಪಿಟೇಟಿವ್ ಹೋಗ್ತೀನಿ ಅಂತಂದರೆ ಯಾವುದು ಬ್ಯಾಂಕಿಂಗ್ ಎಕ್ಸಾಮ್ ಹೋಗ್ಬೋದು, ಆಮೇಲೆ UPSC ಎಕ್ಸಾಮ್ಸ್ಗಳು, PSI, IAS, KS ಈ ಥರ ಎಕ್ಸಾಮ್ಗಳಿಗೆ ನೀವು ಅಟೆಂಡ್ ಮಾಡ್ತೀರಾ ಅಂತಂದರೆ ಈ ಒಂದು ಈ ಕೋರ್ಸ್ ಮೇಲೆ ನೀವು ಏನು ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸ್ಟಡಿ ಮಾಡ್ಕೊಳ್ಬೋದು ಈ ಒಂದು ಕೋರ್ಸ್ ಮುಗಿದ ಮೇಲೆ। ಇಲ್ಲ ನಾನು ಹೈಯರ್ ಸ್ಟಡಿ ಮಾಡ್ತೀನಿ ಅಂತಂದರೆ ನೀವು ಯಾವ ಒಂದು ಸಬ್ಜೆಕ್ಟ್ ತೊಗೊಂಡಿರ್ತೀರಾ, BSCಯಲ್ಲಿ ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರಾ ಆ ಒಂದು ಸಬ್ಜೆಕ್ಟಲ್ಲಿ ನೀವು ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಳ್ಬೋದು। ಫಾರ್ ಎಕ್ಸಾಂಪಲ್ ಮಾಸ್ಟರ್ ಆಫ್ ಕೆಮಿಸ್ಟ್ರಿ, ಮಾಸ್ಟರ್ ಆಫ್ ಸೈನ್ಸ್ ಇನ್ ಮ್ಯಾಥಮೆಟಿಕ್ಸ್, ಮಾಸ್ಟರ್ ಆಫ್ ಸೈನ್ಸ್ ಇನ್ ಜುವಾಲಜಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಈ ಥರ ಒಂದು ಕೋರ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಿ ನೀವು ಲೆಕ್ಚರ್ ಆಗಿ ಕಾಲೇಜ್ಗಳಲ್ಲಿ ಜಾಯಿನ್ ಆಗ್ಬೋದು, ಅಂದರೆ ಟೀಚರ್ ಆಗಿ ಲೆಕ್ಚರ್ ಆಗಿ ಕೂಡ ಜಾಯಿನ್ ಆಗ್ಬೋದು। ಇಲ್ಲ ನಾನು ಟೀಚರ್ ಆಗಬೇಕು, ಹೈಸ್ಕೂಲ್ ಟೀಚರ್ ಆಗಬೇಕಂತ ಮಾಡಿದ್ದೀನಿ ಅಂತಂದರೆ BSC ಕಂಪ್ಲೀಟ್ ಆದಮೇಲೆ ನೀವು BED ಮಾಡಬೇಕಾಗುತ್ತೆ। ಸೊ 2 ವರ್ಷದ BED ಮಾಡಿದ ಮೇಲೆ ನೀವು ಏನಾಗ್ಬೋದು ಅಂತಂದರೆ ಹೈಸ್ಕೂಲ್ ಟೀಚರ್ ಆಗ್ಬೋದು, ಮ್ಯಾಥ್ಸ್ ಟೀಚರ್ ಆಗ್ಬೋದು, ಸೈನ್ಸ್ ಟೀಚರ್ ಆಗ್ಬೋದು, ಓಕೆ, ಈ ಥರ ಕೂಡ ನೀವು ಚೂಸ್ ಮಾಡ್ಕೊಳ್ಬೋದು। ಸೊ ಇನ್ ಕೇಸ್ ಆಫ್ ನೀವಿಲ್ಲ ನಾವು ಕಾಂಪಿಟೇಟಿವ್ ಒಳಗೆ ಹೋಗ್ತೀನಿ ಅಂತಂದರೆ ನೀವು ಕಾಂಪಿಟೇಷನ್ ಮೇಲೆ ಡಿಸೈಡ್ ಆಗುತ್ತೆ, ಅದು ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಡಿಸೈಡ್ ಆಗುತ್ತೆ ನಿಮ್ಗೆ ಜಾಬ್ ಅಂತ। ಬಟ್ ಒಂದಷ್ಟು ಕಾಮೆಂಟ್ಸ್ ಕೂಡ ಹಾಕಿದ್ರು ವಿದ್ಯಾರ್ಥಿಗಳು ಅಂದರೆ ನಮ್ಮ BSC ನಾರ್ಮಲ್ BSC ಮಾಡಿದ ಮೇಲೆ ನಮ್ಗೆ ಯಾವ ರೀತಿಯಾದಂಥ ಜಾಬ್ ಸಿಗುತ್ತೆ ಅಂತ ಕೇಳ್ತಾ ಇದ್ರು। ಸೊ ನಿಮಗೆ ಪರ್ಟಿಕ್ಯುಲರಾಗಿ ಇದೇ ಜಾಬ್ ಅಂತ ಇಲ್ಲ, ಯಾಕಂದರೆ ಇದು ನಾರ್ಮಲ್ ಡಿಗ್ರಿ ಆಗುತ್ತೆ BSC ಅನ್ನೋದು ಸೈನ್ಸ್, ಹೌದು ಸೈನ್ಸ್ ಒಳಗಡೆ ನಾರ್ಮಲ್ ಡಿಗ್ರಿ ಆಗುತ್ತೆ, ಇದು ಪ್ರೊಫೆಷನಲ್ ಕೋರ್ಸ್ ಅಲ್ಲ। ಪ್ರೊಫೆಷನ್ ಅಂದರೆ ಯಾವ ಥರ ರೀತಿಯಲ್ಲಿ ಇಂಜಿನಿಯರಿಂಗು, ಓಕೆ, ಅಥವಾ ಮೆಡಿಕಲ್ ಥರ, ಇದು ಪ್ರೊಫೆಷನಲ್ ಆಗೋದಿಲ್ಲ, ಓಕೆ। ಸೊ ಪ್ರೊಫೆಷನಲ್ ಮಾಡಿದರೆ ಅದಕ್ಕೆ ಒಂದು ರೆಸ್ಪೆಕ್ಟ್ ಬೇರೆ ಇದೆ ಪ್ರೊಫೆಷನಲ್ ಡಿಗ್ರಿ ಮಾಡೋದ್ರಿಂದ। ಸೊ ಪ್ರೊಫೆಷನಲ್ ಡಿಗ್ರಿ ಅಂದರೆ ಯಾವುದು, ನಮ್ಮ BSC ಅಗ್ರಿ ಇರ್ಬೋದು, ಓಕೆ, BSC ಬಯೋಟೆಕ್ನಾಲಜಿ ಇರ್ಬೋದು, BSC ಟೆಕ್ನಾಲಜಿ ಯಾಕಂತಂದರೆ ಕಂಪ್ನಿ ಒಳಗೆ ಕೂಡ ನೀವು ಜಾಬ್ ಮಾಡ್ಬೋದು BSC ಟೆಕ್ನಾಲಜಿ ಮಾಡಿದವರು, ಓಕೆ, ಯಾವ ರೀತಿಯಾಗಿ ಅಂತಾರೆ ಅಲ್ಲಿ ನಿಮಗೆ ಲ್ಯಾಬ್ ಅಸಿಸ್ಟೆಂಟ್ ಆಗಿ ತೊಗೊತಾರೆ। ಈ ಒಂದು BSC ಕೆಮಿಸ್ಟ್ರಿ ಆದರೂ ಕೂಡ ಕಂಪ್ನಿಗಳಲ್ಲಿ, ಫುಡ್ ಕಂಪ್ನಿಗಳಲ್ಲಿ, ಕೆಮಿಕಲ್ ಇಂಡಸ್ಟ್ರಿಗಳಲ್ಲಿ, ಫಾರ್ಮಸ್ಯೂಟಿಕಲ್ಗಳಲ್ಲಿ ಕೂಡ BSC ಕೆಮಿಸ್ಟ್ರಿ ಆದವ್ರಿಗೆ ಕೆಮಿಸ್ಟ್ ಅಂತ ತೊಗೋಬೋದು, ಮತ್ತು ಲ್ಯಾಬೊರೇಟ್ರಿ ಅಸಿಸ್ಟೆಂಟ್ ಕೂಡ ಜಾಬ್ಗಳನ್ನು ತೆಗೆದುಕೊಳ್ತಾರೆ, ಓಕೆ। ಅದು ನೀವು ಕಂಪ್ನೀಲಿ ಕೆಲಸ ಮಾಡಬೇಕಂತಂದರೆ ಗೌರ್ಮೆಂಟ್ಗಳಲ್ಲಿ ಸ್ಪೆಷಲ್ ಆಗಿ PCM ಆದವ್ರಿಗೆ ಅಂತೇಳಿ ಯಾವುದೇ ಥರ ಅಂಥ ಜಾಬ್ಗಳನ್ನು ಕೊಡೋದಿಲ್ಲ,
ಓಕೆ ಇನ್ ಕೇಸ್ ಆಫ್ ನೀವು ಕೆಮ್ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿ ಬಿ ಎಡ್ ಮಾಡ್ಕೊಂಡ್ರೆ ನೀವು ಸ್ಪೆಷಲೈಸೇಷನ್ ಮ್ಯಾಥ್ಸ್ ಟೀಚರ್ ಸೈನ್ಸ್ ಟೀಚರಾಗಿ ರಿಕ್ರೂಟ್ಮೆಂಟ್ಗಳನ್ನು ಮಾಡ್ಕೊತಾರೆ ಓಕೆ ಅದು ಗೌರ್ಮೆಂಟಲ್ಲಿರ್ಬೋದು ಪ್ರೈವೇಟಲ್ಲಿರ್ಬೋದು ಬಟ್ ನಾನು ಹೇಳೋದೇನಂತಂದರೆ ಇವಾಗ ಒಂದು ಪಿ ಯು ಸಿ ರಿಸಲ್ಟ್ ಬರುತ್ತೆ ಬಟ್ ನಾರ್ಮಲ್ ಬಿ ಎಸ್ ಸಿ ಮಾಡೋದಕ್ಕಿಂತ ಪ್ರೊಫೆಷನಲ್ ಕೋರ್ಸ್ ಇರುವಂಥ ಅಂದರೆ ಪ್ರೊಫೆಷನಲ್ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ಬಿ ಎಸ್ ಸಿಯಲ್ಲೇ ಮಾಡಿಕೊಳ್ಳಿ ಓಕೆ ಅದು ಬಿ ಎಸ್ ಸಿ ಅಂತಂದರೆ ಯಾವುದಿದೆ ನೀವು ಬಿ ಎಸ್ ಸಿ ಇನ್ ಬಯೋಟೆಕ್ನಾಲಜಿ ಹೇಳಿದ್ದೀನಿ ಮೈಕ್ರೋಬಯಾಲಜಿ ಇದೆ ಬಿ ಎಸ್ ಸಿ ಇನ್ ಮೈಕ್ರೋಬಯಾಲಜಿ ಇದೆ ಅಥವಾ ಬಿ ಎಸ್ ಸಿ ಇನ್ ಯಾವುದು ಆ್ಯನಿಮೇಟೆಡ್ ಕೋರ್ಸ್ಗಳಿದ್ದಾವೆ ಮತ್ತು ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆ ಓಕೆ ಈ ಥರ ನೀವು ಮಾಡೋದ್ರಿಂದ ನೀವು ಪ್ರೊಫೆಷನಲಾಗಿ ಏನು ಮಾಡ್ಬೋದು ಅಂದರೆ ಪರ್ಟಿಕ್ಯುಲರ್ ಒಂದು ಜಾಬಿಗೆ ಪ್ರೈವೇಟಲ್ಲೂ ಕೂಡ ನಿಮಗೆ ಜಾಬ್ ಸಿಗ್ಬೋದು ಜಸ್ಟ್ ಪಿ ಸಿ ಎಮ್ಮು ಸಿ ಬಿ ಜೆಡ್ಡು ಈ ಥರ ಕಾಂಬಿನೇಷನ್ ಚಾರ್ಜ್ ಮಾಡ್ಕೊಂಡ್ಬಿಟ್ರೆ ನೀವು ಸೊ ನಿಮಗೆ ಗೌರ್ಮೆಂಟ್ ಇದು ಪ್ರೈವೇಟ್ ಕಂಪ್ನಿಗಳಲ್ಲಿ ಏನಂತ ತೊಗೋಬೇಕು ಅದೊಂದು ಕನ್ಫ್ಯೂಷನ್ ಇದೆ ಓಕೆ ನೀವು ಕೆಮಿಸ್ಟ್ರಿ ಮೇಲೆ ಹೋಗ್ಬೋದು ಬಟ್ ನಿಮಗೆ ತುಂಬ ಟ್ರಬಲ್ ಆಗುತ್ತೆ ನಾಳೆ ನೀವು ಗೌರ್ಮೆಂಟ್ ಒಂದು ಸ್ಪೆಷಲೈಸೇಷನ್ ಮೇಲೆ ಹೋಗಬೇಕಂತಂದರೆ ನಿಮಗೆ ಚಾನ್ಸ್ ಸಿಗೋದಿಲ್ಲ ಓಕೆ ಅದಕ್ಕೆ ಅಡ್ಮಿಷನ್ ಆಗೋಕ್ಕಿಂತ ಮೊದಲೇ ನೀವು ಡಿಸೈಡ್ ಮಾಡ್ಕೊಳ್ಳಿ ಸೊ ನಾನು ಹೇಳೋದೇನಂತಂದರೆ ನಮ್ಮ ಮತ್ತು ಸುತ್ತಿ ಬಳಸಿರೋದಾದರೆ ನಮ್ಮ ಚಾನಲ್ನ ಹೇಳುತ್ತೆ ಅಂತಂದರೆ ಸೊ ಈ ಥರ ನೀವು ಟ್ರಬಲ್ ಹೋಗೋದಕ್ಕಿಂತ ಬಿ ಎಸ್ ಸಿ ನರ್ಸಿಂಗ್ ಚಾಯ್ಸ್ ಮಾಡ್ಕೊಳ್ಳಿ ಬಿ ಎಸ್ ಸಿ ಅಲರ್ಡ್ ಹೆಲ್ತ್ಸ್ಗಳು ಇದ್ದಾವೆ ಓಕೆ ಬಿ ಎಸ್ ಸಿಯಲ್ಲಿ ಅಲರ್ಡ್ ಹೆಲ್ತ್ ಬೇರೆ ಬೇರೆ ಇದಾವೆ ಬಿ ಎಸ್ ಸಿ ಕಾರ್ಡಿಯಕೇರ್ ಟೆಕ್ನಾಲಜಿ ಇದೆ ಬಿ ಎಸ್ ಸಿ ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್ಸ್ ಟ್ರಾನ್ಸ್ಫ್ಯೂಷನ್ ಟೆಕ್ನಾಲಜಿ ಇದೆ ಬಿ ಎಸ್ ಸಿ ಇನ್ ಒ ಟಿ ಟೆಕ್ನಾಲಜಿ ಇದೆ ಅನಸ್ಥಿಸಿ ಟೆಕ್ನಾಲಜಿ ಇದ್ದಾವೆ ಬಿ ಎಸ್ ಸಿ ಇನ್ ಲ್ಯಾಬೋರೇಟ್ರಿ ಟೆಕ್ನಾಲಜಿ ಇದೆ ಬಿ ಎಸ್ ಸಿ ಇನ್ ಡಿಫ್ರೆಂಟ್ ಏನಿದಾವೆ ಅಂದರೆ ಮೆಡಿಕಲ್ಗಳಲ್ಲಿ ಪ್ರೊಫೆಷನಲ್ ಕೋರ್ಸಸ್ ಇದ್ದಾವೆ ಆ ಡಿಗ್ರಿನೂ ಕೂಡ ಹೌದು ನೀವು ಇಲ್ಲ ನಾನು ಬಿ ಎಸ್ ಸಿ ಮಾಡಿ ಐ ಎ ಎಸ್ ಆಗ್ತೀನಿ ಕೆ ಎಸ್ ಆಗ್ತೀನಿ ಅಂತ ಕೂಡ ಇದು ಕೋರ್ಸಲ್ಲಿ ಕೂಡ ನೀವು ಐ ಎಸ್ ಕೆ ಎಸ್ ಆಗ್ಬೋದು ಇದು ಕೂಡ ಡಿಗ್ರಿನೇ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತಾರೆ ಈ ಕೋರ್ಸನ್ನು ಮಾಡಿ ನೀವು ಐ ಎಸ್ ಕೆ ಎಸ್ ಮಾಡಿದ ಮೇಲೆ ನಿಮ್ಗೆ ವಯಸ್ಸಾಯಿತು ನಮಗೆ ಎಲ್ಲಿ ಜಾಬ್ ಸಿಗಲಿಲ್ಲ ನಾವು ಸ್ಟಡಿ ಮಾಡ್ತಾಯಿದ್ದೀವಿ ಏಜ್ ಕ್ರಾಸ್ ಆಯಿತು ನಮ್ಗೆ ಯಾರು ಜಾಬ್ ಕೊಡಬೇಕು ಅನ್ನೋದಕ್ಕಿಂತ ನೀವು ಈ ಒಂದು ಪ್ರೊಫೆಷನಲ್ ಕೋರ್ಸ್ಗಳನ್ನು ಮಾಡಿಕೊಂಡು ನೀವು ಸ್ಟಡಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ ಮೇಲೆ ನೀವೇನಾದರೂ 5-6 ವರ್ಷ ಆದಮೇಲೆ ನಿಮ್ಗೆ ಯಾವುದೇ ಥರ ಅಂತ ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ ಅಂದರೂ ಕೂಡ ನೀವು ಏನು ಮಾಡ್ಬೋದು ಅಂದರೆ ಪ್ರೊಫೆಷನಲ್ ಕೋರ್ಸ್ ಮೇಲೆ ಯಾವುದೋ ಒಂದು ಬಿಗ್ ಹಾಸ್ಪಿಟ್ಲಲ್ಲಿ ಮಲ್ಟಿನ್ಯಾಷನಲ್ ಹಾಸ್ಪಿಟ್ಲ್ಗಳಲ್ಲಿ ಒಂದು ಡಿಮ್ಯಾಂಡೆಡ್ ಆಗಿ ನೀವು ಜಾಯ್ನ್ ಆಗಿ ನಿಮ್ಮ ಒಂದು ಡಿಗ್ನಿಟಿ ಲೆವೆಲನ್ನು ಕಾಪಾಡ್ಕೊಳ್ಬೋದು ಓಕೆ ಸೊ ಈ ರೀತಿಯಾಗಿದೆ ಸೊ ನಿಮಗೆ ಇನ್ನೂ ಕೂಡ ಟೈಮ್ ಇದೆ ಇನ್ನೂ 10 ಡೇಸ್ ಟೈಮ್ ಇದೆ ರಿಸಲ್ಟ್ ಬರಲಿಕ್ಕೆ 20 ತನಕ ತನಕ ರಿಸಲ್ಟ್ ಬರುತ್ತೆ 20 ತನ ಮೇಲೆ ಅಥವಾ 20 ತಾರೀಕಿಗೆ ಬರ್ಬೋದು ಸೊ ಅದಕ್ಕಿಂತ ಮೊದಲು ನೀವು ಡಿಸೈಡ್ ಮಾಡ್ಕೊಳ್ಳಿ ನಾವು ಯಾವ ಕೋರ್ಸ್ಗಳನ್ನು ಮಾಡ್ಕೋಬೇಕು ಅಂತ ಒಂದು ಟೆಕ್ನಿಕಲ್ ಕೋರ್ಸ್ಗಳನ್ನು ಮಾಡ್ಕೊಳ್ಳಿ ಯಾವುದು ಇಂಜಿನಿಯರಿಂಗ್ ಟೆಕ್ನಿಕಲ್ ಕೋರ್ಸ್ ಇದ್ದಾರಲ್ಲ ಪಿ ಯು ಸಿ ಮೇಲೆ ಇದ್ದಾವೆ ಯಾವುದು ಡಿಪ್ಲೊಮಾ ಇನ್ ಮೆಕ್ಯಾನಿಕಲು ಡಿಪ್ಲೊಮಾ ಇನ್ ಎಲೆಕ್ಟ್ರಿಷಿಯನ್ ಡಿಪ್ಲೊಮಾ ಇನ್ ಈ ಥರ ಕೋರ್ಸ್ಗಳನ್ನು ಮಾಡ್ಕೊಳ್ಳಿ ಯಾಕಂತಂದರೆ ನಿಮಗೆ ಅಟ್ಲೀಸ್ಟ್ ನಿಮ್ಮ ಪ್ರೈವೇಟ್ ಕಂಪ್ನಿಯಲ್ಲಿ ಕೂಡ ಜಾಬ್ಗಳು ನಿಮ್ಗೆ ಆಫರ್ಗಳನ್ನು ಕೊಡ್ತಾರೆ ಅದ್ರ ಜೊತೆಗೆ ನಿಮಗೆ ಕೆ ಬಿಗಳಲ್ಲಿ ಕೂಡ ಆಫರ್ಗಳನ್ನು ಕೊಡ್ತಾರೆ ಡಿಪ್ಲೊಮಾ ಆದವರಿಗೆ ಅದನ್ನು ಕೂಡ ನೀವು ಥಿಂಕ್ ಮಾಡಿ ಡಿಸೈಡ್ ಮಾಡಿ ಯಾವುದಕ್ಕೂ ಕೂಡ ಏನಂತಂದರೆ ನಿಮ್ಮ ಮೇಲೆ ಡಿಪೆಂಡ್ ಇದೆ ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಇದೆ ನಾನು ಹೇಳ್ತಿದ್ದೀನಿ ಯಾರು ಹೇಳ್ತಿದ್ದೆ ಅಂತ ನಂಬಿಕೆಗೆ ಹೋಗಬೇಡಿ ನಿಮ್ಮ ಸ್ಟ್ರೆಂತನ್ನು ನೋಡ್ಕೊಳ್ಳಿ ನಿಮ್ಮ ಸ್ಟ್ರೆಂತ್ ಏನು ಚೆನ್ನಾಗಿದೆ ನಿಮ್ಗೆ ಯಾವುದು ಮನಸ್ಸು ಬಯಸುತ್ತೇನೋ ಇದನ್ನು ಮಾಡಬಲ್ಲೆ ಅನ್ನೋದನ್ನು ಕೂಡ ಪರ್ಫೆಕ್ಟಾಗಿ ಮಾಡಿ ಡೆಫಿನೆಟಾಗಿ ಸಕ್ಸಸ್ ಆಗ್ತೀರಾ ಓಕೆ ಸೊ ಅದ್ರ ಜೊತೆಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಪ್ಯಾರಾಮೆಡಿಕಲ್ ಇರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ಜಿ ಎನ್ ಎಮ್ ನರ್ಸಿಂಗ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾನೆ ಇರ್ತೇವೆ ನಾವು ಸೊ ಅದನ್ನು ಕೂಡ ನೀವು ಫಾಲೋಅಪ್ ಮಾಡ್ತಾಯಿರಿ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಜಾಯ್ನ್ ಆಗಿ ಓಕೆ ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಬೇರೆಯವ್ರಿಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲನ್ನು ಶೇರ್ ಮಾಡಿ ಓಕೆ ಸೊ ಒಂದು ಲೈಕನ್ನು ಕೂಡ ಮಾಡಿ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು